ವೀಕ್ಷಕರೇ ಇವತ್ತು ನಮ್ಮ ಗಾಂಧಿನಗರ ಸುದ್ದಿಗೆ ಅತಿ ವಿಶಿಷ್ಟವಾದಂತ ವ್ಯಕ್ತಿತ್ವವನ್ನು ನಾನು ಆಹ್ವಾನಿಸಿದ್ದೇನೆ ವಾಣಿ ಹರಿಕೃಷ್ಣ ಅನ್ನುವ ಹೆಸರು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಚಿರಪರಿಚಿತವಾದಂತ ಹೆಸರು ಅದರಲ್ಲೂ ಮಧುವನ ಕರೆದರೆ ಹಾಡು ಇವತ್ತು ಅದು ಅಬಾಲ ವೃದ್ಧರಾದಿ ಇಡೀ ಜನಸಮೂಹವನ್ನ ಅತ್ಯಂತ ಚುಂಬಕದ ಹಾಗೆ ಸೆಳೆದಂತ ಹಾಡು ಅದು ವಾಣಿ ಹರಿಕೃಷ್ಣ ಅವರ ಕಂಠಸ್ಥರಿಗೆ ಸಿಕ್ಕಂತ ಅತ್ಯಂತ ದೊಡ್ಡ ಒಂದು ಹೆಗ್ಗಳಿಕೆ ಅಂತ ನನ್ನ ಭಾವನೆ ಹರಿಕೃಷ್ಣ ಅವರಿಂದ ವಾಣಿ ಹೆಸರು ಪಡೆಕೊಳ್ಳಬೇಕಾಗಿರಲಿಲ್ಲ ಯಾಕೆಂತಂದ್ರೆ ವಾಣಿಗೆ ತನ್ನದೇ ಆದಂತ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇತ್ತು ಜಿಕೆ ವೆಂಕಟೇಶ್ ಅವರ ಮೊಮ್ಮಗಳು ಅನ್ನುವ ಕಾರಣಕ್ಕಾಗಿಯೂ ಅದರ ಜೊತೆಗೆ ಇಡೀ ಮನೆತನದಲ್ಲೇ ಸಂಗೀತದ ಹರಿವು ಸಾಂಸ್ಕೃತಿಕವಾದಂತ ಹರಿವು ಗಾನದ ಹರಿವು ಇವೆಲ್ಲವೂ ಅವರ ಕುಟುಂಬಕ್ಕೆ ಮೂಲತಃ ಬಂದದ್ದು ಅದರ ಜೊತೆಗೆ ಈಗ ನನಗೆ ಆಶ್ಚರ್ಯ ಆಗಿರೋದು ಮಾಧುರ್ಯವನ್ನೇ ಮೂಲವಾಗಿ ಭಾವಿಸಿದಂತ ಮೂಲವಾಗಿ ಸ್ವೀಕರಿಸಿದಂತ ಆ ಮಾಧುರ್ಯಕ್ಕೆ ಇನ್ನೊಂದು ಹೆಸರಾಗಿ ವಾಣಿ ಇವತ್ತು ನಮ್ಮ ಕಣ್ಣೆದುರು ನಿಂತಿದ್ದಾಳೆ ಆದರೆ ಲೂಸ್ಗಳು ಅನ್ನುವಂತ ಸಿನಿಮಾದಲ್ಲಿ ಅದರಲ್ಲೂ ಅರುಣ್ ಅಂತ ಹೊಸ ಒಬ್ಬ ನಿರ್ದೇಶಕನ ಕನಸಿನಲ್ಲಿ ಅವರು ಟಪ್ಪಾಂಗುಚ್ಚಿ ಹಾಡನ್ನು ಮಾಡುವ ಮೂಲಕ ಸಂಗೀತ ನಿರ್ದೇಶನಕ್ಕೆ ಕಾಲಿಟ್ಟಿದ್ದಾರೆ ಈಗಾಗಲೇ ಹಾಡಿನ ಮೂಲಕ ಚಿರಪರಿಚಿತರಾದಂಥ ವಾಣಿ ಸಂಗೀತ ನಿರ್ದೇಶನದಲ್ಲಿ ಯಾವ ರೀತಿಯ ಸಂಗೀತವನ್ನು ಇಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನನಗೆ ಕೇಳಬೇಕಾಗಿತ್ತು ಹಾಗಾಗಿ ವಾಣಿಯನ್ನು ಇವತ್ತು ಕರೆದಿದ್ದೇನೆ ನಿಮ್ಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಹೇಳಿ ವಾಣಿ ಈ ಸಿನಿಮಾಕ್ಕೆ ಯಾವ ರೀತಿಯ ಹಾಡನ್ನು ಕೊಟ್ಟಿದ್ದೀರಿ ಮಾಧುರ್ಯವನ್ನು ಬಿಟ್ಟು ಹೊಸ ತಲೆಮಾರಿಗೆ ಬೇಕಾದಂತಹ ಟಪ್ಪಾಂಗುಚ್ಚಿಯ ಈ ಮಾದರಿಯ ಹಾಡನ್ನು ನೀವು ಮಾಡಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೇನೆ ಇದು ಹೇಗೆ ಸಾಧ್ಯವಾಯಿತು ಅಥವಾ ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗೋದು ಯಶಸ್ವಿ ಆಗೋದು ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಇನ್ನು ಡೈರೆಕ್ಟರ್ ಫಸ್ಟ್ ಸ್ಟೋರಿ ಹೇಳುವಾಗಲೇ ನನಗೆ ಸ್ವಲ್ಪ ಭಯ ಆಯಿತು ಏನಕ್ಕಂದರೆ ನಾನು ಜಸ್ಟ್ ಆಪೋಸಿಟ್ ಅದು ಸ್ಟೋರಿಲಿ ನನಗೆ ಮೆಲೋಡೀಸು ಡಿವೋಷ್ನಲ್ಲು ಪ್ಯಾಥೋಸ್ ಎಲ್ಲ ಇಷ್ಟ ಇದರಲ್ಲಿ ಒಂದು ನನಗೆ ಇಷ್ಟ ಆಗೋ ಥರ ಒಂದು ಸಾಂಗ್ ಮೆಲೋಡಿ ಡ್ಯುಯೆಟ್ ಇದೆ ಅದು ಸೂಫಿ ಸ್ಟೈಲಲ್ಲಿ ಹಿಂದಿ ಥರ ಸೂಫಿ ಥರ ಆಗಬೇಕು ಅಂತ ಡೈರೆಕ್ಟರ್ ಹೇಳಿದ್ರು ಆಮೇಲೆ ಡೈರೆಕ್ಟ್ರ್ ಹೆಂಗೆ ಹೇಳಿದ್ರು ನಾನು ಅವ್ರು ಬೇಕಾದಂಗೆ ಏನಕ್ಕಂದ್ರೆ ಅವ್ರ ಸ್ಕ್ರಿಪ್ಟ್ ಆ ಥರ ಇದೆ ಮತ್ತು ಅವರಿನ ಹೊಸಬ್ರಾಗು ಇರೋದ್ರಿಂದ ತುಂಬ ಏನೋ ಹೊಸ ಥರ ಮಾಡಬೇಕು ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಬೇಕು ಅಂತ ಇನ್ನೊಂದು ಸಾಂಗು ನಾವು ರೆಗ್ಯುಲರ್ ಪ್ಯಾಟರ್ನಲ್ಲಿ ಮಾಡ್ತಾ ಇಲ್ಲ ಪಲ್ಲವಿ ರಿಪೀಟ್ ಆಗಲ್ಲ ಪಲ್ಲವಿ ಚರಣ ಪಲ್ಲವಿ ಆ ಥರ ಇರುತ್ತೆ ಈ ಸಾಂಗ್ ಆ ಥರ ಇಲ್ಲ ಅಂದರೆ ನನಗೆ ಸ್ವಲ್ಪ ಭಯ ಇತ್ತು ಜನರು ಒಪ್ತಾರೋ ಇಲ್ವೋ ಅಂತ ಅಂದರೆ ಡೈರೆಕ್ಟ್ರಿಗೆ ತುಂಬ ಕಾನ್ಫಿಡೆನ್ಸ್ ಇದೆ ಧೈರ್ಯ ಇದೆ ಅವರು ನೋಡಿ ನನಗೆ ಸ್ವಲ್ಪ ಧೈರ್ಯ ಬಂತು ಹೌದು ಹೊಸ ಥರ ಏನಾದರೂ ಮಾಡೋಣ ಇದರ ಹಿನ್ನೆಲೆಯಲ್ಲಿ ಎಷ್ಟು ಅಧ್ಯಯನ ಮಾಡಿದ್ರಿ ಎಷ್ಟು ಹರಿಯ ಸಾಹಿತ್ಯ ಸಹಕಾರವನ್ನು ಪಡ್ಕೊಂಡ್ರಿ ಮಗ ಆದಿ ಎಷ್ಟು ನಿಮಗೆ ಬೆಂಗಾವಲಿಗೆ ನಿಂತ ಏನು ಕತೆ ಹೇಳಿ ನಾನು ಟ್ಯೂನ್ ಮಾಡಿದ್ಮೇಲೆ ನಮ್ಮ ಹರಿಯವ್ರಿಗೆ ಕೇಳಿಸ್ತೀನಿ ಇನ್ನು ಏನೋ ಡಿಫೆಂಡ್ ಮಾಡುವಾಗಲೂ ಇಲ್ಲ ಆಚೆ ಹೋಗುವಾಗಲೂ ನಾನು ಕೇಳಿ ಒಂದು ದಿನ ಎರಡು ದಿನ ಕೇಳಿ ಅವರು ಟ್ಯೂನ್ ಕೇಳ್ತಾರೆ ಏನಾದರೂ ಅವ್ರು ಚೇಂಜ್ ಮಾಡಬೇಕಂದ್ರೆ ಕರೆಕ್ಷನ್ಸ್ ಇದ್ದರೆ ಹೇಳ್ತಾರೆ ಒಂದೊಂದ್ಸರಿ ಅವ್ರು ಹೇಳಿದ ತಕ್ಷಣ ಅಯ್ಯೋ ಚೇಂಜ್ ಮಾಡಬೇಕಾ ಅನಿಸುತ್ತೆ ಅಂದರೆ ಅವ್ರಿಗೆ ಗೊತ್ತು ಮಾಸ್ಕ್ ಯಾವ ಥರ ಇರಬೇಕು ಎಕ್ಸ್ಪೀರಿಯನ್ಸ್ಡು ಸೊ ಅವ್ರು ಹೇಳಿದ್ದು ತಗೋತೀನಿ ಮತ್ತು ನನ್ನ ಮಗನೇ ನಾನು ಟ್ಯೂನ್ ಮಾಡೋದು ಮನೇಲಿ ಪಿಯಾನೋ ಅನ್ಸೋದು ಫಸ್ಟು ನಾನು ಅವನ್ನೇ ಕೇಳೋದು ಏನಕ್ಕಂದರೆ ಅವನು ಚೆನ್ನಾಗಿ ಜಡ್ಜ್ ಮಾಡ್ತಾನೆ ಯಾವ್ದು ಇಷ್ಟ ಆಗುತ್ತೆ ಒಂದೊಂದು ಸರಿ ಕ್ಲಾಸಿಕಲ್ ಥರ ಇದ್ದರೆ ಇವನೇನು ಹೇಳಿರ್ತಾನೋ ಅವ್ರ ಅಪ್ಪನೂ ಅದೇ ಹೇಳ್ತಾರೆ ನಾನು ಸ್ವಲ್ಪ ಕ್ಲಾಸಿಕಲ್ ಸಿಂಗರ್ ಆಗಿರೋದ್ರಿಂದ ಅವನ ಟ್ಯೂನ್ ಸ್ವಲ್ಪ ಬಂದ್ಬಿಡುತ್ತೆ ಆ ಥರ ಕ್ಲಾಸಿಕಲ್ ಥರ ಏ ಬೇಡ ಕ್ಲಾಸಿಕಲ್ ಥರ ಇದೆ ಅಂತಾನೆ ಆ ಹಾಡುಗಾರ್ತಿಯಾಗಿ ಮತ್ತು ಸಂಗೀತಗಾರ್ತಿಯಾಗಿ ಸಂಗೀತ ನೀಡುವ ಕೆಲಸಕ್ಕೂ ಎಷ್ಟು ವ್ಯತ್ಯಾಸ ಮತ್ತು ಎಷ್ಟು ಅಲ್ಲಿ ಒಂದು ರೀತಿಯ ಶ್ರಮ ಇದೆ ಅಂತ ಅನ್ನಿಸ್ತು ಹಾಡುಗಾರ್ತಿಯದು ಈಸಿ ಅನ್ಸುತ್ತೆ ಇವಾಗ ಇದಕ್ಕೆ ಕಂಪೇರ್ ಮಾಡಿದ್ರೆ ಸಂಗೀತ ಕೊಡೋದು ತುಂಬ ಎಲ್ಲರಿಗೂ ಇಷ್ಟ ಆಗಬೇಕು ಇವಾಗ ಹಾಡುವಾಗ್ಲೂ ನಾವು ಒಂದೊಂದು ಕಡೆ ನಮ್ಗೆ ಇಷ್ಟ ಬಂದಂಗೆ ನಾವು ಹಾಡೋಕ್ಕಾಗಲ್ಲ ಅಂದರೆ ಮ್ಯೂಸಿಕ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮತ್ತು ಟೆನ್ಷನ್ ಜಾಸ್ತಿ ಕಷ್ಟ ಇವಾಗ ಗೊತ್ತಾಗುತ್ತೆ ನನಗೆ ಅಂದರೆ ಒಂದೇ ಚಿತ್ರ ಮಾಡ್ತಾ ಇರುವಾಗ ಗೊತ್ತಾಗುತ್ತೆ ಇಷ್ಟು ದಿನ ಅಯ್ಯೋ ಟೈಮ್ ಸ್ಪೆಂಡ್ ಮಾಡಲ್ಲ ನಾನು ಆಚೆ ಕರ್ಕೊಂಡು ಹೋಗಲ್ಲ ಅಂತ ಅವ್ರಿಗೆ ಹೇಳ್ತಿದ್ದೆ ಇವಾಗ ಅದೇ ನನಗೆ ಈಗ ಗೊತ್ತಾಗ್ತಿದೆ ಎಷ್ಟು ಟೆನ್ಷನ್ ಇರುತ್ತೆ ಮ್ಯೂಸಿಕ್ ಮಾಡೋದು ಡೈರೆಕ್ಟ್ರದ್ದು ಟೆನ್ಷನ್ನು ಎಲ್ಲರದ್ದು ಪ್ರೆಷರ್ ಇದೆ ನಮ್ಮ ಮೇಲೂ ಅದು ಇದಿರುತ್ತೆ ಹರಿ ಇಷ್ಟು ಜನಪ್ರಿಯ ಸಂಗೀತ ನಿರ್ದೇಶಕನಾಗಿಯೂ ನೀವು ಹರಿಯವರ ಸಂಗೀತ ನಿರ್ದೇಶನದಲ್ಲಿ ಹಾಡಿರುವ ಸಂಖ್ಯೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಅದು ಯಾಕೆ ಅಂತ ಅವ್ರು ಯಾಕೆ ನಿಮ್ಗೆ ಅವಕಾಶ ಕೊಡೋದಿಲ್ವ ಅಥವಾ ಹೇಗೆ ಅದು ಅವಕಾಶ ಮುಂಚೆ ಎಲ್ಲ ಫಸ್ಟ್ ಅವರು ಮಾಡ್ತಾ ಇದ್ದಾಗ ಈಗ ಜೊತೆ ಜೊತೆಯಲ್ಲಿ ಭೂಪತಿ
ಕೃಷ್ಣ ಅಂತ ಒಂದು ಒಂದು ರಾಕೆಬಲ್ ನಾನು ಹಾಡಿದ್ದೆ ಅದು ಅವರು ಇವಾಗ ಪರಮಾತ್ಮ ಸಾರಿತಿ ಅದು ಆಕ್ಚುಲಿ ಅಂದ್ರೆ ಹೇಳ್ತಾರೆ ನಾವು ಹಾಡಿದಾಗ ನಂದೇ ವಾಯ್ಸ್ ಇರುತ್ತೆ ಚೆನ್ನಾಗಿದೆ ಅಂದಿದ್ರು ಆಮೇಲೆ ಡೈರೆಕ್ಟ್ರಿಗೆ ಇಷ್ಟ ಆಗಿಲ್ಲ ಅಂತ ಚೆನ್ನೈ ಸಿಂಗರ್ ಮಾಡಿಸಿದ್ರು ಒಟ್ನಲ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಯಾರು ಯಾರ ಮೇಲಾದ್ರೂ ಆಗ್ಬೋದು ನಮಗ್ ಗೊತ್ತಾಗಲ್ಲ ಆದ್ರೆ ಮಧುವನ ಕರೆದರೆ ಹಾಡು ಎಷ್ಟು ಜನಪ್ರಿಯ ಆಯ್ತು ಅಂತಂದ್ರೆ ಇದನ್ನ ವಾಣಿ ಹಾಡಿದ್ದು ಅಂದಾಗ ಎಷ್ಟೋ ಜನ ಬೆಚ್ಚಿಬಿದ್ರು ಯಾವುದೋ ಹಿಂದಿಯವರು ಹಾಡಿರ್ಬೋದನ ಅಂತ ಕೆಲವರು ತಪ್ಪಾಗಿ ಕೂಡ ಅರ್ಥ ಮಾಡಿಸ್ಕೊಂಡದ್ದಿದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ನಮಗೆ ಹಿತ್ತಲ ಗಿಡ ಯಾವತ್ತೂ ಮದ್ದಾಗುವುದಿಲ್ಲ. ನಮಗೆ ಪಕ್ಕದ ಊರಿನಿಂದ ಶಂಖದಿಂದ ತೀರ್ಥ ಬಿದ್ದಾಗಲೇ ತೀರ್ಥ ಅಂತ ಅನಿಸೋದು. ನಿಮ್ಮ ಕಂಠದಲ್ಲಿ ಏನಿದೆಯೋ ಅದು ಹಿಂದಿ ಸಿಂಗರ್ ಕಂಠದಲ್ಲಿ ಏನಿದೆ ಅಂತ ಇವತ್ತು ಪ್ಲಸ್ ಅಂತ ಭಾವಿಸ್ತಾರೋ ಅದು ಇಲ್ಲಿದೆ. ಆದರೂ ನಿಮಗೆ ಆ ಇಡೀ ಕನ್ನಡ ಚಿತ್ರರಂಗನ ಆಳುವಷ್ಟು ಆ ಧ್ವನಿಯ ಪೂರ್ಣವಾಗಿ ಎದ್ದು ಬರಲಿಕ್ಕಾಗಿಲ್ಲ ಯಾಕೆ ಅಂತ. ಅಥವಾ ಹೇಳಕ್ಕಾಗಲ್ಲ, ಅಥವಾ ನಾನು ಇಷ್ಟು ವರ್ಷ ಕಾದು ಕಾದು ಇವಾಗ ಅವಾಗೆಲ್ಲ ನನಗೂ ತುಂಬ ಬೇಜಾರಾಗ್ತಾ ಇತ್ತು. ಏನಂತಂದ್ರೆ ನಾನು ಚಿಕ್ಕವಳಿಂದ ಆಸೆ ಇಟ್ಕೊಂಡಿದ್ದೀನಿ ನಮ್ಮ ತಾತನ ಜೊತೆ ಪ್ರಸಾದ್ ಸ್ಟುಡಿಯೋಗೆ ಚೆನ್ನೈಯಲ್ಲಿ ಇಳರಾಜ ಅಂಕಲ್ ಮ್ಯೂಸಿಕ್ ಮಾಡ್ತಾರಿಂದ ನಾನು ದೊಡ್ಡ ಸಿಂಗರ್ ಆಗ್ಬೇಕು ಅಂತ. ಆಮೇಲೆ ಆಮೇಲೆ ಬೇಜಾರಾಗ್ತಿತ್ತು ಅಂದರೆ ಈಗ ಪರಮಾತ್ಮ ಹಾಡಿದ್ಮೇಲೆ ನನ್ನ ಇದೆಲ್ಲ ಅಂತಂದ್ರೆ ತೃಪ್ತಿ ಆಯಿತು. ಇವಾಗ ಹಿಂದೆ ಹಾಡು ಸಿಕ್ಕದೇ ಇದ್ರೂ ಸಾಕು ಅಷ್ಟಕ್ಕೆ ನಾನು ತೃಪ್ತಿ. ಮಧುವನ ಕರೆದರೆ ಹಾಡಿ ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣ ಇನ್ನೊಂದು ಯಾವ್ದಾದ್ರು ನಿಮ್ಮ ಇಷ್ಟವಾದ ಹಾಡು ಇದೆಯಾ ಒಂದು ಚರಣ? ನಗುತ್ತಿದೆ ನದಿದು ಯಾಕೆ ನೋಡುತ್ತ ನನ್ನನ್ನು ಹೃದಯವು ಹೆದರಬೇಕೆ ಬಯಸಲು ನಿನ್ನನ್ನು ಹೆಸರು ಕೂತಿ ಹೇಳದೆ ತುಟಿಯ ಕಚ್ಚಿ ಅದ್ದೂರಿಯಲ್ಲಿ ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಮಾತಲ್ಲಿ ಎಲ್ಲೆಲ್ಲೂ ಹರಿದಾಡ್ತಿದೆ ಕರ್ನಾಟಕ ರಾಜ್ಯದಂತ ಇಂಥ ಒಂದು ಒಳ್ಳೆ ಒಳ್ಳೆ ಹಾಡು ಕೊಟ್ಟವರು. ಈ ಹಾಡು ಮುಗ್ದಾದ್ಮೇಲೆ ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕೆ ಬಂದಾಗ ನಿಮ್ಮ ಫಸ್ಟ್ ಮೈಂಡಲ್ಲಿ ಏನು ಬಂತು? ಆ್ಯಕ್ಚುಲಿ ಮುಸ್ಸಂಜೆ ವೇಳೆಯಲ್ಲಿ ನಾನು ಟ್ರ್ಯಾಕ್ ಹಾಡಿದ್ದು ಅರ್ಜುನ್ ಡೈರೆಕ್ಟ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಅವರು ಯಾವುದಾದ್ರೂ ದೊಡ್ಡ ಹಿಂದಿ ಸಿಂಗರ್ ಹತ್ರ ಹಾಡಿಸ್ಬೇಕು ಅಂದ್ಕೊಂಡಿದ್ರು. ಆವಾಗ ಅರ್ಜುನ್ ಬೇಡ ಅಕ್ಕನ ವಾಯ್ಸೇ ಇರಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ನಾನು ಆ ಹಾಡು ಹಾಡುವಾಗ ನನಗೆ ತುಂಬ ಇಷ್ಟ ಆಗಿತ್ತು. ಆ ಹಾಡು ಹಿಂದಿ ಸಿಂಗರ್ ಹತ್ರ ಅವ್ರು ಅಂದ್ಕೊಂಡಿರ್ಬೋದು. ಅಂದರೆ ನಾನು ಈ ಮೂಲಕ ನಾನು ಹಾಡುವಾಗ ಯಾವಾಗಲೇ ಆಗಲಿ ನನಗೆ ಒಬ್ಬರೊಬ್ಬರನ್ನು ದೊಡ್ಡ ದೊಡ್ಡ ಸಿಂಗರ್ಸ್ನ ನೆನೆಸ್ಕೋತೀನಿ. ಎಸ್ ಪಿ ಅಂಕಲ್ನ ನೆನೆಸ್ಕೊಂಡು ನಾನು ಹಾಡು ಹಾಡಿದ್ದೆ. ಅಂದರೆ ಒಂದೊಂದು ಲೈನು ಎಕ್ಸ್ಪ್ರೆಷನ್ಸ್ ಬರುವಾಗ ಒಂದೊಂದು ಲೈನಲ್ಲಿ ಜಾನಕಿ ಆಂಟಿ ನೆನೆಸ್ಕೊಂಡೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮೂಲವಿಲ್ಲದ ಒಡಲಲ್ಲಿದೆ ತಾಯಿಲ್ಲದ ಮಡಿಯಲ್ಲಿದೆ ಕಣ್ಣೀರಿಗೂ ಇಂದು ಕೊನೆಯ ಆಸೆ ಕಣ್ಣಿಲ್ಲದ ಪ್ರೀತಿ ಕೇಳಿ ಸಾಯುತ್ತಿದೆ ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಣಿ ಬಿಟ್ಟೋಗೋ ದಾರಿಯಲ್ಲಿ ಖುಷಿ ಇಲ್ಲ. ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ಮತ್ತೆ ಸಂಗೊಳ್ಳಿ ರಾಯಣ್ಣ ಬಹಳ ಕಾಲದಿಂದ ನಿರೀಕ್ಷಿತ ಚಿತ್ರ, ಅದರಿಂದ ಅವರು ಒಂದು ಸರಿಯಾದ ಸಮಯ ಸಂದರ್ಭವನ್ನ ಕಲ್ಪಿಸಿಕೊಂಡು ನಾಲ್ಕು ದಿನ ಲೇಟ್ ಆದರೂ ಲೇಟೆಸ್ಟ್ ಆಗಿ ಸರಿಯಾಗಿ ಬರಲಿ ಅಂತ ನಾವು ಆಶಿಸುವ. ಅದರ ಜೊತೆಗೆ ಪುನೀತ್ ಯಾವತ್ತಿದ್ರು ಅವನ ಎವರ್ ಗ್ರೀನ್.